नमस्कार केसीएन वार्ते स्वागत मोदलिगे मुख्य अंशगळु राज्यदल्ली खासगी बस्गळ मुष्कर पूर्ण हलवु बेडिकेगळन्नु मुंदिट्टुकोंडु मुष्कर नडेसिरुवुदु कलमशेरी कन्वेंशन सेंटर स्फोटक्के संबंधिसिदंते राज्य सरकारवन्नु श्लाघिसिद समस्त अध्यक्ष जेफ्री मुत्तुकोय तंगळ समस्ये एदुरादाग राज्य सरकार उत्तमवागि मध्यप्रवेशिसि आरोपियन्नु कूडले बंधिसिद्दु साधनेयागिदे एंदु हेळिके पॉक्सो प्रकरण आरोप के 4 वर्ष जैल शिक्षे दंड उड़क वासुदेव गट्टी एंबातनिगे शिक्षे विधिसिद फास्ट ट्रैक स्पेशल न्यायालय कासरगोड जिले में मिंचु सिडिलिनिंद व्यापक नष्ट पूचकाडिनल्लि मिंचु सिडिलु बडिदु अपार हानि कुम्मळे रैलु निल्दाण अभिवृद्धिगे अधिकारिगळु तोरुत्तिरुव निर्लक्ष्यवन्नु विरोधिसि नवंबर 1 रंदु प्रतिभटने सुदिगोष्ठियल्लि तिळिसिद मोग्राल देशीय वेदी पदाधिकारिगळु ವಾರ್ತೆಗಳು ವಿವರವಾಗಿ ರಾಜ್ಯದಲ್ಲಿ ಖಾಸಗಿ ಬಸ್ಗಳ ಮುಷ್ಕರ ಪೂರ್ಣ ವಿದ್ಯಾರ್ಥಿಗಳ ಪ್ರಯಾಣ ದರವನ್ನು ಹೆಚ್ಚಿಸಬೇಕು ಬಸ್ಗಳಲ್ಲಿ ಕ್ಯಾಮೆರಾ ಮತ್ತು ಸೀಟ್ ಬೆಲ್ಟ್ ಗಳನ್ನು ಉಪೇಕ್ಷಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮುಷ್ಕರ ನಡೆಸಿರುವುದು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಖಾಸಗಿ ಬಸ್ ಮಾಲಕರ ಸಂಯುಕ್ತ ಸಮಿತಿ ಆಶ್ರಯದಲ್ಲಿ ಕರೆ ನೀಡಿದ ಖಾಸಗಿ ಬಸ್ ಮುಷ್ಕರ ಕಾಸರಗೋಡು ಜಿಲ್ಲೆಯಲ್ಲಿ ಸಂಪೂರ್ಣ ಮುಷ್ಕರದಿಂದ ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸಿದರು ಕೆಎಸ್ಆರ್ಟಿಸಿ ಬಸ್ಗಳು ಮತ್ತು ಟ್ಯಾಕ್ಸಿಗಳು ಎಂದಿನಂತೆ ಕಾರ್ಯನಿರ್ವಹಿಸಿದವು ಆದರೆ ಹಲವೆಡೆ ಪ್ರಯಾಣಿಕರು ಬಸ್ಗಾಗಿ ಗಂಟೆಗಟ್ಟಲೆ ಕಾಯಬೇಕಾಯಿತು ಕೆಎಸ್ಆರ್ಟಿಸಿ ಸೇವೆ ಸಲ್ಲಿಸದ ಗುಡ್ಡಗಾಡು ಪ್ರದೇಶಗಳ ವಿವಿಧ ಪ್ರದೇಶಗಳಲ್ಲಿ ಪ್ರಯಾಣಿಕರು ಹೆಚ್ಚು ತೊಂದರೆ ಅನುಭವಿಸಿದರು ಬಸ್ ಮುಷ್ಕರದಿಂದಾಗಿ ಕಚೇರಿಗಳಿಗೆ ಹಾಜರಾತಿ ಕಡಿಮೆಯಾಗಿದೆ ಹಲವರಿಗೆ ಸಮಯ ಪಾಲನೆ ಮಾಡಲು ಸಾಧ್ಯವಾಗಲಿಲ್ಲ ಇದೇ ವೇಳೆ ರಾಷ್ಟ್ರೀಯ ಮಾರ್ಗಗಳಾದ ಕಾಸರಗೋಡು ಕಾಂಜಂಗಾಡ್ ಚಂದ್ರಗಿರಿ ಹಾಗೂ ಕಾಸರಗೋಡು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಖಾಸಗಿ ಬಸ್ ಮುಷ್ಕರ ಹೆಚ್ಚಾಗಿ ಚಲನವಲನ ಸೃಷ್ಟಿಸಿಲ್ಲ ವಿದ್ಯಾರ್ಥಿಗಳ ಪ್ರಯಾಣ ದರ ಏರಿಕೆ ಬಸ್ಗಳಲ್ಲಿ ಸೀಟ್ ಬೆಲ್ಟ್ ಕ್ಯಾಮೆರಾ ಹಾಕುವ ಕ್ರಮ ಕೈಬಿಡುವುದು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನವೆಂಬರ್ 21 ರಿಂದ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲು ಖಾಸಗಿ ಬಸ್ ಮಾಲೀಕರ ಸಂಯುಕ್ತ ಸಮಿತಿ ನಿರ್ಧರಿಸಿದೆ ಇದಕ್ಕೆ ಮುನ್ನೋಡಿಯಾಗಿ ಮುಷ್ಕರ ನಡೆಯಿತು ಸಚಿವರ ಮಟ್ಟದಲ್ಲಿ ನಡೆಸಿದ ಚರ್ಚೆಯಲ್ಲಿ ಕೈಗೊಂಡ ನಿರ್ಣಯವನ್ನು ಹಿಂಪಡೆದು ವಿವಿಧ ಆಯೋಗಗಳು ನೀಡಿದ ವರದಿ ಜಾರಿ ವಿಳಂಬವಾಗಿದ್ದರಿಂದ ಸೇವೆ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಮುಂದಾಗಿರುವುದು ಎನ್ನುತ್ತಾರೆ ಖಾಸಗಿ ಬಸ್ ನಿರ್ವಾಹಕರ ಪದಾಧಿಕಾರಿಗಳು ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಬಗೆಹರಿಸುವಂತೆ ಬಸ್ ಮಾಲೀಕರ ಸಂಘ ಪತ್ರ ಬರೆದು ಮನವಿ ಮಾಡಿದೆ ಸರ್ಕಾರ ಬೇಡಿಕೆಗಳನ್ನು ಪರಿಗಣಿಸದೇ ಇದ್ದಲ್ಲಿ ನವೆಂಬರ್ 21 ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಸಂಘಟನೆಯ ಮುಖಂಡರು ತಿಳಿಸಿದ್ದಾರೆ ನ್ಯೂಸ್ ಬ್ಯೂರೋ ಕಾಸರಗೋಡು ಕಲಮಶೇರಿ ಕನ್ವೆನ್ಷನ್ ಸೆಂಟರ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವನ್ನು ಶ್ಲಾಘಿಸಿದರು ಸಮಸ್ತ ಅಧ್ಯಕ್ಷ ಜೆಫ್ರಿ ಮುತ್ತುಕೋಯ ತಂಗಳ್ ಸಮಸ್ಯೆ ಎದುರಾದಾಗ ರಾಜ್ಯ ಸರ್ಕಾರ ಉತ್ತಮವಾಗಿ ಮಧ್ಯಪ್ರವೇಶಿಸಿ ಆರೋಪಿಯನ್ನು ಕೂಡಲೇ ಬಂಧಿಸಿದ್ದು ಸಾಧನೆಯಾಗಿದೆ ಎಂದು ಜೆಫ್ರಿ ಮುತ್ತುಕೋಯ ತಂಗಳ್ ಕಾಸರಗೋಡಿನಲ್ಲಿ ತಿಳಿಸಿದರು ಸರ್ಕಾರ ನೇರಿಟ್ ನಲ್ಲಲ್ಕಾನ ಅಂತ ಪಲ್ಲರು ಬರ್ನಲ್ಲೋ ನಾನು ಅದು ಬರೆಯಂತ ಅವಶ್ಯ ಇಲ್ಲಲ್ಲೋ ಪಲ್ಲರು ಬರ್ನಲ್ಲೋ ಅಪ್ಪ ಅದನೆ ಬಿಟ್ಟು ಸಮಸ್ತ ಬೆಳೆದುಳ್ಳ ಏದು ಸರ್ಕಾರಗಳಾನೋ ಇಂಗಂತ ವರ್ಷ ಇಂದಾವುಂಬಳ അതിനെ മാന്യമായ നിലയ്ക്ക് കൈകാര്യം ചെയ്യേണ്ടതാണ് സർക്കാരുകൾ അത് ഈ സർക്കാരും കൈകാര്യം ചെയ്തിട്ടുണ്ട് ഒരു സർക്കാർ എന്നുള്ളവർക്ക് ഈ നാട്ടിൽ എന്തെങ്കിലും ഇങ്ങനത്തെ സംഭവങ്ങൾ ഉണ്ടാവുമ്പോൾ അതിനെ വർഗീയവൽക്കരിക്കല്ലോ വേണ്ടത് അത് മുമ്പിൽ വർഗീയവൽക്കരിച്ചില്ല ഇപ്പോഴത്തെ സർക്കാർ അത് വർഗീയവൽക്കരിച്ചിട്ടില്ല അവരുടനെ തന്നെ ഇടപെട്ടു അത് വർഗീയമായിട്ടുള്ള പ്രശ്നമാകുന്നതിന് മുമ്പ് തന്നെ അതിനെ തടുത്തുകൊണ്ട് വേണ്ടമാരിക്ക് ചെയ്തു അതോടൊപ്പം പിന്നെ പ്രതി തന്നെ വ്യക്തമായി പറഞ്ഞല്ലോ ಪಾಕ್ಸೋ ಪ್ರಕರಣದಲ್ಲಿ ಆರೋಪಿಗೆ 4 ವರ್ಷ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲಾಗಿದೆ ಕಾಸರಗೋಡು ಮದೂರು ಉಳಿಯತಡ್ಕದ ವಾಸುದೇವ ಗಟ್ಟಿ ಎಂಬಾತನಿಗೆ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ನ್ಯಾಯಾಲಯ ಶಿಕ್ಷೆ ವಿಧಿಸಿರುವುದು ಅಪ್ರಾಪ್ತ ಬಾಲಕಿಗೆ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಆರೋಪಿಗೆ 1 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ 3 ವರ್ಷ ಜೈಲು ಶಿಕ್ಷೆ ಹಾಗೂ 30,000 ರೂಪಾಯಿ ದಂಡ ವಿಧಿಸಲಾಗಿದೆ ಕಾಸರಗೋಡು ಮದುರು ಉಳಿಯತಡ್ಕದ ವಾಸುದೇವ ಗಟ್ಟಿ ಎಂಬಾತನಿಗೆ ಪಾಕ್ಸೋ ನಿಯಮ ಪ್ರಕಾರ ಕಾಸರಗೋಡು ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಸಿ ದೀಪು ಶಿಕ್ಷೆ ವಿಧಿಸಿದ್ದಾರೆ ದಂಡ ಪಾವತಿಸದೇ ಇದ್ದಲ್ಲಿ 3 ತಿಂಗಳ ಹೆಚ್ಚುವರಿ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಆರೋಪಿಯ ಅಂಗಡಿಯಿಂದ ಸಾಮಾನು ಖರೀದಿಸಲು ಬಂದ ಬಾಲಕಿಗೆ 2021 ಜುಲೈನಲ್ಲಿ ಅತ್ಯಾಚಾರ ಎಸಗಲಾಗಿದೆ ಕಾಸರಗೋಡು ಮಹಿಳಾ ಠಾಣೆ ಇನ್ಸ್ಪೆಕ್ಟರ್ ಸಿ ಭಾನುಮತಿಯವರು ದೋಷಾರೋಪ ಪಟ್ಟಿ ಸಲ್ಲಿಸಿದ್ದರು ಪ್ರಾಸಿಕ್ಯೂಷನ್ಗಾಗಿ ಎಕೆ ಪ್ರಿಯಾ ಹಾಜರಾಗಿದ್ದರು ನ್ಯೂಸ್ ಬ್ಯೂರೋ ಕಾಸರಗೋಡು ಕಾಸರಗೋಡು ಜಿಲ್ಲೆಯಲ್ಲಿ ಮಿಂಚು ಸಿಡಿಲಿನಿಂದ ವ್ಯಾಪಕ ನಷ್ಟ ಪೂಚಕಾಡಿನಲ್ಲಿ ಮಿಂಚು ಸಿಡಿಲು ಬಡಿದು ಅಪಾರ ಹಾನಿಯುಂಟಾಗಿದೆ ಕಾಸರಗೋಡು ಪೂಜಕಾಡಿನಲ್ಲಿ ಮಿಂಚು ಸಿಡಿಲು ಬಡಿದು ಅಪಾರ ಹಾನಿ ಸಂಭವಿಸಿದೆ ವೈರಿಂಗ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಪೂಜಕಾಡಿನ ಶ್ರೀನಿವಾಸನ್ ಎಂಬವರ ಮನೆ ಭಾಗಶಃ ನಾಶಗೊಂಡಿದೆ
ಎಲೆಕ್ಟ್ರಾನಿಕ್ ಉಪಕರಣಗಳಿಗೂ ಹಾನಿ ಸಂಭವಿಸಿದೆ. ಮೆಂಚು ಸಿಡಿಲು ಬಡಿದ ಸಂದರ್ಭದಲ್ಲಿ ಶ್ರೀನಿವಾಸನ್ ಮನೆಯಲ್ಲಿ ಇರಲಿಲ್ಲ. ಅವರ ಪತ್ನಿ ಮತ್ತು ಇಬ್ಬರು ಮಕ್ಕಳು ಮನೆಯಲ್ಲಿದ್ದರು. ಲಕ್ಷಾಂತರ ರೂಪಾಯಿಗಳ ನಷ್ಟ ಉಂಟಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಂಬಳೆ ರೈಲು ನಿಲ್ದಾಣ ಅಭಿವೃದ್ಧಿಗೆ ಅಧಿಕಾರಿಗಳು ತೋರುತ್ತಿರುವ ನಿರ್ಲಕ್ಷ್ಯವನ್ನು ವಿರೋಧಿಸಿ ನವೆಂಬರ್ 1 ರಂದು ರೈಲು ನಿಲ್ದಾಣ ಪರಿಸರದಲ್ಲಿ ಪ್ರತಿಭಟನೆ ನಡೆಸಲಾಗುವುದು. ಮೊಗ್ರಾಲ್ ದೇಶೀಯ ವೇದಿ ಪದಾಧಿಕಾರಿಗಳು ಕುಂಬಳೆ ಪ್ರೆಸ್ ಫೋರಂನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. 40 ಎಕರೆಗಳಷ್ಟು ಸ್ವಂತ ನಿವೇಶನವಿರುವ ಕುಂಬಳೆ ರೈಲು ನಿಲ್ದಾಣ ಅಭಿವೃದ್ಧಿಗೆ ಅಧಿಕಾರಿಗಳು ತೋರುತ್ತಿರುವ ನಿರ್ಲಕ್ಷ್ಯವನ್ನು ವಿರೋಧಿಸಿ ನವೆಂಬರ್ 1 ರಂದು ಸಾಯಂಕಾಲ 4 ಗಂಟೆಗೆ ರೈಲು ನಿಲ್ದಾಣ ಪರಿಸರದಲ್ಲಿ ಪ್ರತಿಭಟನೆ ನಡೆಸಲಾಗುವುದು. ನಿಲ್ದಾಣದಲ್ಲಿ ಆದಾಯ ಮತ್ತು ಪ್ರಯಾಣಿಕರಿಗೆ ಅನುಗುಣವಾಗಿ ಮೂಲ ಅಭಿವೃದ್ಧಿ ಸೌಲಭ್ಯಗಳನ್ನು ಕಲ್ಪಿಸಬೇಕು. ನಿಲ್ದಾಣದಲ್ಲಿ ಹೆಚ್ಚು ದೂರದ ರೈಲುಗಳಿಗೆ ನಿಲುಗಡೆಗೆ ಅವಕಾಶ ಕಲ್ಪಿಸುವುದು. ಮಳೆ ಮತ್ತು ಬಿಸಿಲಿನಿಂದ ಪ್ರಯಾಣಿಕರನ್ನು ರಕ್ಷಿಸಲು ಪ್ಲಾಟ್‌ಫಾರ್ಮ್ನಲ್ಲಿ ಸಾಕಷ್ಟು ಮೇಲ್ಛಾವಣಿ ನಿರ್ಮಿಸುವುದು. ರಾತ್ರಿ ವೇಳೆ ಪ್ಲಾಟ್‌ಫಾರ್ಮ್ನಲ್ಲಿ ಸಾಕಷ್ಟು ಬೆಳಕಿನ ವ್ಯವಸ್ಥೆ, ಕುಡಿಯುವ ನೀರಿನ ಸೌಲಭ್ಯ, ಕಾಯ್ದಿರಿಸುವಿಕೆ ಸೌಲಭ್ಯವನ್ನು ಒದಗಿಸುವುದು. ನಿಲ್ದಾಣಕ್ಕೆ ಪೂರಕವಾಗಿ ಸುಮಾರು 40 ಎಕರೆ ಜಮೀನು ಇದ್ದು ಸ್ಟೇಷನ್ ಬ್ಲಿಂಗ್ ಲೈನ್ಗಳು, ಪಿಟ್ ಲೈನ್ ಮತ್ತು ಲೋಕೋ ಸಿಬ್ಬಂದಿ ಚಾಲನೆಯಲ್ಲಿರುವ ಕೊಠಡಿಗಳು ಮತ್ತು ಇದನ್ನು ಕಾಸರಗೋಡು ಮತ್ತು ಮಂಗಳೂರಿನ ಉಪಗ್ರಹ ನಿಲ್ದಾಣವಾಗಿ ಅಭಿವೃದ್ಧಿಪಡಿಸುವುದು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ಆಯೋಜಿಸಲಾಗಿದೆ. ಪ್ರತಿಭಟನೆಯನ್ನು ಕಣ್ಣೂರು ವಿಶ್ವವಿದ್ಯಾಲಯದ ಪರೀಕ್ಷಾ ಮಂಡಳಿಯ ಮಾಜಿ ನಿಯಂತ್ರಕ ಪ್ರೊಫೆಸರ್ ಕೆಪಿ ಜಯರಾಜನ್ ಉದ್ಘಾಟಿಸಲಿದ್ದಾರೆ. ಪ್ರಯಾಣಿಕರ ಸಂಘದ ಪದಾಧಿಕಾರಿಗಳು, ತ್ರಿಸ್ತರ ಪಂಚಾಯಿತಿ ಆಡಳಿತ ಸಮಿತಿ ಸದಸ್ಯರು, ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ, ಜಿಲ್ಲಾ ಸ್ಥಳೀಯ ಘಟಕಗಳ ಸಮಿತಿ ಪದಾಧಿಕಾರಿಗಳು, ಶಿಕ್ಷಕ ವಿದ್ಯಾರ್ಥಿ ಸಂಘಗಳ ಮುಖಂಡರು, ಜಿಲ್ಲೆಯ ಪ್ರಮುಖ ಸಾಂಸ್ಕೃತಿಕ ಮುಖಂಡರು, ಹೋಟೆಲ್ನ ಜಿಲ್ಲಾ ಮಾಲಕರ ಘಟಕ ಪದಾಧಿಕಾರಿಗಳು, ಧಾರ್ಮಿಕ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಕ್ಷೇತ್ರದ ಗಣ್ಯರು, ಕ್ಲಬ್ ಪ್ರತಿನಿಧಿಗಳು ಕೈ ಜೋಡಿಸಲಿರುವರು ಎಂದು ಮೊಗ್ರಾಲ್ ದೇಶೀಯ ವೇದಿ ಪದಾಧಿಕಾರಿಗಳು ಕುಂಬಳೆ ಪ್ರೆಸ್ ಫೋರಂನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮೊಗ್ರಾಲ್ ದೇಶೀಯ ವೇದಿ ಅಧ್ಯಕ್ಷ ವಿಜಯಕುಮಾರ್, ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಕರೀಂ, ಕೋಶಾಧಿಕಾರಿ ಎಚ್ಎಂ ಕರೀಂ, ಉಪಾಧ್ಯಕ್ಷರಾದ ಅಶ್ರಫ್ ಪೇರ್ವಾಡ್, ಅಬ್ದುಲ್ಲಾ ಕುಂಜಿ, ಜೊತೆ ಕಾರ್ಯದರ್ಶಿಗಳಾದ ಪಿಎಂ ಮೊಹಮ್ಮದ್ ಕುಂಜಿ, ಬಿಎ ಮೊಹಮ್ಮದ್ ಕುಂಜಿ, ಕುಂಬಳೆ ರೈಲು ಪ್ರಯಾಣಿಕರ ಸಂಘದ ಅಧ್ಯಕ್ಷ ನಿಸಾರ್ ಪೇರ್ವಾಡ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪಿಡಿಪಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡಿನಲ್ಲಿ ಪ್ಯಾಲೆಸ್ತೀನ್ ಐಕ್ಯತಾ ಸಂಗಮ ಮತ್ತು ರ್ಯಾಲಿಯನ್ನು ಆಯೋಜಿಸಲಾಯಿತು. ಪಿಡಿಪಿ ಕಾಸರಗೋಡು ಜಿಲ್ಲಾ ಕಚೇರಿ ಪರಿಸರದಿಂದ ಆರಂಭವಾದ ರ್ಯಾಲಿಯು ನಗರದ ಮೂಲಕ ಸಾಗಿ ಹೊಸ ಬಸ್ ನಿಲ್ದಾಣದ ಪರಿಸರದಲ್ಲಿ ಸಮಾಪನಗೊಂಡಿತು. ಕಾಸರಗೋಡು ಪಿಡಿಪಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಪ್ಯಾಲೆಸ್ತೀನ್ ಐಕ್ಯತಾ ಸಂಗಮ ಮತ್ತು ರ್ಯಾಲಿಯನ್ನು ಆಯೋಜಿಸಲಾಯಿತು. ಪಿಡಿಪಿ ಕಾಸರಗೋಡು ಜಿಲ್ಲಾ ಕಚೇರಿ ಪರಿಸರದಿಂದ ಆರಂಭವಾದ ರ್ಯಾಲಿಯು ನಗರದ ಮೂಲಕ ಸಾಗಿ ಹೊಸ ಬಸ್ ನಿಲ್ದಾಣದ ಪರಿಸರದಲ್ಲಿ ಸಮಾಪನಗೊಂಡಿತು. ಹಲವು ಕಾರ್ಯಕರ್ತರು ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಪ್ಯಾಲೆಸ್ತೀನ್ ಐಕ್ಯತಾ ಸಂಗಮ ಮತ್ತು ಪಿಡಿಪಿ ಕಾಸರಗೋಡು ಜಿಲ್ಲಾ ಪ್ರತಿನಿಧಿ ಸಮ್ಮೇಳನವನ್ನು ಪಕ್ಷದ ರಾಜ್ಯ ಚೇರ್ಮನ್ ಸ್ವಾಮಿ ವರ್ಕಲ್ ರಾಜ್ ಉದ್ಘಾಟಿಸಿ ಮಾತನಾಡಿದರು. ಪಕ್ಷದ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ರಾಜ್ಯ ಪರಿಷತ್ ಸದಸ್ಯ ಮೊಹಮ್ಮದ್ ಸಕಾಫ್ ತಂಗಳ್ ಧ್ವಜಾರೋಹಣ ಮಾಡುವ ಮೂಲಕ ಪಕ್ಷದ ಜಿಲ್ಲಾ ಪ್ರತಿನಿಧಿ ಸಮ್ಮೇಳನ ಕಾರ್ಯಕ್ರಮ ಆರಂಭವಾಯಿತು. ಜಿಲ್ಲಾಧ್ಯಕ್ಷ ಎಸ್ಎಂ ಬಶೀರ್ ಅಹಮದ್ ಅಧ್ಯಕ್ಷತೆ ವಹಿಸಿದ್ದರು. ಪಿಡಿಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಜಿತ್ ಕುಮಾರ್ ಆಜಾದ್, ಕೆವಿ ಪುರುಷೋತ್ತಮ ಸಂಸ್ಮರಣ ಭಾಷಣ ಮಾಡಿದರು. ಪಿಡಿಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುಖ್ಯ ಅತಿಥಿ ಮೈಲಕ್ಕಾಡ್ ಶಾ ಮುಖ್ಯ ಭಾಷಣ ಮಾಡಿದರು. ಪಿಡಿಪಿಯ ಪ್ರವಾಸಿ ಸಂಘಟನೆಯಾದ ಪಿಸಿಎಫ್ನ ಹಿರಿಯ ಕಾರ್ಯಕರ್ತ ರಹೀಂ ಆರಿಕಾಡಿ, ಕೆವಿ ಪುರುಷೋತ್ತಮ ಸ್ಮಾರಕ ಯುವ ಪ್ರತಿಭಾ ಪುರಸ್ಕಾರ ಹಾಗೂ ಅಮ್ನಾ ಕಾಲಿದವರಿಗೆ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ನೀಡಿದರು. ಪಿಡಿಪಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಶಶಿಕುಮಾರಿ ವರ್ಕಳ ಕುಟುಂಬ ಸಂಗಮವನ್ನು ಉದ್ಘಾಟಿಸಿದರು. ಭಾರತೀಯ ಸಂವಿಧಾನ ಮತ್ತು ದಲಿತರು ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣ ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೋಟಿಕಣಿ ಶ್ರೀರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡು ದಸರಾ 2023 ಕಾರ್ಯಕ್ರಮದ ಸಮಾರೋಪ ಹಾಗೂ ಯಕ್ಷಗಾನ ರಂಗಪ್ರವೇಶ ಕಾರ್ಯಕ್ರಮ ಆದಿತ್ಯವಾರದಂದು ನಡೆಯಿತು. ಮೃದಂಗ ವಿದ್ವಾನ್ ಡಾಕ್ಟರ್ ಶಂಕರ್ ರಾಜ್ ಆಲಂಪಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾಸರಗೋಡು ದಸರಾ ಸಮಾರೋಪ ಮತ್ತು ಯಕ್ಷಗಾನ ರಂಗಪ್ರವೇಶ ಕಾರ್ಯಕ್ರಮವನ್ನು ಚೆಂಡಿ ಬಾರಿಸುವ ಮೂಲಕ ಮೃದಂಗ ವಿದ್ವಾನ್ ಡಾಕ್ಟರ್ ಶಂಕರ್ ರಾಜ್ ಆಲಂಪಾಡಿ ಉದ್ಘಾಟಿಸಿದರು. ಡಾಕ್ಟರ್ ಶಂಕರ್ ರಾಜ್ ಆಲಂಪಾಡಿಯವರು ಮಾತನಾಡಿ, ಕಲೆ ಸಂಸ್ಕೃತಿ ಪರಂಪರೆಯನ್ನು ವಿಜೃಂಭಿಸುವ ಹಬ್ಬ ದಸರಾ. ಕಲೆಯ ಕಲಿಕೆ ಮಕ್ಕಳಿಂದಲೇ ಪ್ರಾರಂಭಿಸಬೇಕು. ಸೂಕ್ತ ಪ್ರತಿಭೆ ಸಾಕಾರಗೊಳ್ಳಲು ಸೂಕ್ತ ವೇದಿಕೆ ಬೇಕು. ಒಂದೇ ವೇದಿಕೆಯಲ್ಲಿ ಸಂಗೀತ, ನೃತ್ಯ, ಯಕ್ಷಗಾನ ಮೊದಲಾದ ಕಲಾರೂಪಕಗಳನ್ನು ಆಯೋಜಿಸಿರುವುದು ವಿಶೇಷ ಎಂದು ಹೇಳಿದರು. ಸಂಗೀತ, ನೃತ್ಯ, ಯಕ್ಷಗಾನ ಎಲ್ಲ ನಮ್ಮ ಕಲೆಗಳನ್ನು
ಒಂದೇ ವೇದಿಕೆಯಲ್ಲಿ ಪ್ರದರ್ಶಿಸುವ ಒಂದು ಪ್ರಯತ್ನ ಮಾಡಿದ್ದು ಒಂದು ವಿಶೇಷ. ಈ ಕಲೆಗಳನ್ನು ಯಾವುದೇ ಸಂಗೀತವಾಗಲಿ ನೃತ್ಯವಾಗಲಿ ಯಕ್ಷಗಾನವಾಗಲಿ ಇದನ್ನು ನಾವು ಸಣ್ಣದಿರುವಾಗಿ ಇರುಗಾಡಲಿ ಮಕ್ಕಳಿದ್ದರೆ ಅದನ್ನು ಪ್ರಾರಂಭ ಮಾಡಬೇಕು. ಇದಕ್ಕೆ ಅವರ ಪೋಷಕರ ಪ್ರೋತ್ಸಾಹ ಅತ್ಯಗತ್ಯ. ಖ್ಯಾತ ಸಂಕೀರ್ತನೆಗಾರರಾದ ಹರಿದಾಸ್ ಜಯಾನಂದ ಕುಮಾರ್ ಹೊಸದುರ್ಗ ಅಧ್ಯಕ್ಷತೆ ವಹಿಸಿದ್ದರು. ರಾಮರಾಜ ಕ್ಷತ್ರಿಯ ಯಾನೆ ಕೋಟಿಯಾರ್ ಸೇವಾ ಸಂಘದ ಅಧ್ಯಕ್ಷ ಕಮಲಾಕ್ಷ ಕಲ್ಲುಗದ್ದೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಉಪನ್ಯಾಸಕಿ ವಿದುಷಿ ಕಾವ್ಯ ಭಟ್ ದಸರಾ ಮಹತ್ವದ ಬಗ್ಗೆ ಉಪನ್ಯಾಸ ನೀಡಿದರು. ಸಂಗೀತ ವಿದ್ವಾನ್ ಬಳ್ಳಪದವು ನಟರಾಜ ಶರ್ಮಾ ಅಭ್ಯಾಗತರಾಗಿ ಭಾಗವಹಿಸಿದ್ದರು. ಧಾರ್ಮಿಕ ಮುಖಂಡ ಕೆಎನ್ ವೆಂಕಟರಮಣ ಹೊಳ್ಳ ಶುಭ ಹಾರೈಸಿದರು. ಸಾಂಸ್ಕೃತಿಕ ಭವನ ಸಮಿತಿ ಪ್ರಧಾನ ಸಂಚಾಲಕ ಗುರುಪ್ರಸಾದ್ ಕೋಟೆಕಣಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಾವ್ಯ ಕುಶಲ ಸ್ವಾಗತಿಸಿದರು. ಶಿಲ್ಪಾವರ ಪ್ರಸಾದ್ ಧನ್ಯವಾದವಿತ್ತರು. ನಿಶ್ಮಿತಾ ಮಿಥುನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಡೆಸುವ ಸಿವಿಲ್ ಸರ್ವಿಸ್ ಸಂರಕ್ಷಣಾ ಕಾಲ್ನಡಿಗೆ ಯಾತ್ರೆ ಬುಧವಾರದಂದು ಕಾಸರಗೋಡಿನಲ್ಲಿ ಆರಂಭವಾಗಲಿದೆ. ಡಿಸೆಂಬರ್ 7ರಂದು ತಿರುವನಂತಪುರದಲ್ಲಿ ಯಾತ್ರೆ ಸಮಾಪನಗೊಳ್ಳುವುದು. ಜಾಯಿಂಟ್ ಕೌನ್ಸಿಲ್ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಾಗಿದೆ ಸಿವಿಲ್ ಸರ್ವಿಸ್ ಸಂರಕ್ಷಣಾ ಕಾಲ್ನಡಿಗೆ ಯಾತ್ರೆ ನಡೆಸುತ್ತಿರುವುದು. ನವೆಂಬರ್ 1 ಕೇರಳದ ಜನ್ಮದಿನವಾದ ಬುಧವಾರದಂದು ಕಾಸರಗೋಡಿನಲ್ಲಿ ಸಂಸದ ಅಡ್ವೊಕೇಟ್ ಪಿ ಸಂತೋಷ್ ಕುಮಾರ್ ಯಾತ್ರೆಯನ್ನು ಉದ್ಘಾಟಿಸಲಿದ್ದಾರೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾನನ್ ರಾಜೇಂದ್ರ ಪೊದುಯೋಗ ಉದ್ಘಾಟನೆ ಚೆಯ್ಯು. ನಮ್ಮ ಏಕದೇಶ 180 ಕೇಂದ್ರಗಳಿಲಾನ ಸ್ವೀಕರಣ ಜನಪಕ್ಷಮಾಯ ಒಂದು ಸಿವಿಲ್ ಸರ್ವೀಸ್ ವಾರ್ತೆಡುಕ್ಕುವುದಿನ വേണ്ടിയുള്ള ഒരു പോരാട്ടമായി ഇട്ടാണ് ഈ ജാഥയെ നമ്മൾ കാണുന്നത്. ഇതിലൊരു പരിസ്ഥിതിയുടെ ഇടപെടലും കൂടിയായി. നമ്മളെപ്പോഴും ഒരു ജാഥ പോകുമ്പോൾ അതിൻ്റെ ഒരു അടയാളപ്പെടുത്തൽ സമൂഹത്തിനകത്ത് ഉണ്ടാകണമെന്നുള്ളത് കൊണ്ട് തന്നെ 3000 പരം വൃക്ഷത്തൈകൾ നമ്മൾ ഈ ജാഥ കടന്നു പോകുന്ന വഴികളിൽ നമ്മൾ നടാൻ തീരുമാനിച്ചിട്ടുണ്ട്. ഡിസംബർ 7ರಂದು തിരുവനന്തപുരത്തിൽ സമാപന സമ്മേളനം നടയലിതെ. സമാപന സമ്മേളനവനു സിപിഐ രാജ്യ കാര്യദർശി കാനം രാജേന്ദ്രൻ ഉദ്ഘാടിച്ചുവരു. ಸುದ್ದಿಗೋಷ್ಠಿಯಲ್ಲಿ ನರೇಶ್ ಕುಂದಿಯೂರ್, ಎಂಎಂ ಮ್ಯಾಥ್ಯೂ, ಬಿಜುರಾಜ್, ಮನೋಜ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮಂಜೇಶ್ವರ ಮಂಡಲದಲ್ಲಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚಿಸಲು ಕಾಂಗ್ರೆಸ್ ಮುಖಂಡರ ಹಾಗೂ ಕಾರ್ಯಕರ್ತರ ಸಭೆಯನ್ನು ಕರೆಯಲಾಯಿತು. ಮಾಸ್ಟರ್ ಉಮರ್ ಶಾಫಿ ಅಧ್ಯಕ್ಷತೆ ವಹಿಸಿದ್ದರು. ಮಾಸ್ಟರ್ ಉಮರ್ ಶಾಫಿಯವರ ಅಧ್ಯಕ್ಷತೆಯಲ್ಲಿ ಹೊಸಂಗಡಿ ಗೇಟ್ವೇ ಆಡಿಟೋರಿಯಂನಲ್ಲಿ ನಡೆದ ಸಭೆಯಲ್ಲಿ ಮಂಡಲದ ಪದಾಧಿಕಾರಿಗಳಲ್ಲಾಗಲಿ ಕಾರ್ಯಕರ್ತರಲ್ಲಾಗಲಿ ಯಾವುದೇ ಚರ್ಚೆ ನಡೆಸದೆ ನೂತನ ಅಧ್ಯಕ್ಷರನ್ನು ನೇಮಕಗೊಳಿಸಿರುವುದನ್ನು ಸಭೆಯಲ್ಲಿ ಸರ್ವಾನುಮತದಿಂದ ಖಂಡಿಸಲಾಯಿತು. ಕಾರ್ಯಚಟುವಟಿಕೆಗಳಲ್ಲಿ ಕ್ರಿಯಾಶೀಲನಲ್ಲದ, ಅದೇ ರೀತಿ ಕಳೆದ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಅಧಿಕಾರ UDFನಿಂದ ಕೈಬಿಟ್ಟು ಹೋಗಲು ನೂತನವಾಗಿ ಆಯ್ಕೆಗೊಳಿಸಿದ BM ಮನ್ಸೂರ್ ಕಾರಣವೆಂಬುದಾಗಿ ಸಭೆ ಅಭಿಪ್ರಾಯಪಟ್ಟಿತು. ಬಿಎಂ ಮನ್ಸೂರ್ರವರನ್ನು ಆಯ್ಕೆ ಮಾಡುವಾಗ ಮಂಡಲ ನೇತಾರರಲ್ಲಾಗಲಿ ಕಾರ್ಯಕರ್ತರಲ್ಲಾಗಲಿ ಯಾವುದೇ ಸಮಾಲೋಚನೆ ನಡೆಸದೆ ಸಂಸದರು ಹಾಗೂ DCC ಅಧ್ಯಕ್ಷರ ಸ್ವಂತ ಇಷ್ಟದಲ್ಲಿ ಮಂಡಲಾಧ್ಯಕ್ಷರನ್ನು ನೇಮಕಗೊಳಿಸಿರುವುದು ಸರಿಯಲ್ಲ. ಕೂಡಲೇ ಇದರಲ್ಲೊಂದು ಬದಲಾವಣೆಯನ್ನು ತರದೇ ಇದ್ದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ UDFಗೆ ಭಾರಿ ಹಿನ್ನಡೆಗೆ ಸಾಧ್ಯತೆ ಇರುವುದರ ಜೊತೆಗೆ ಕಾರ್ಯಕರ್ತರೊಳಗೂ ಭಿನ್ನಮತ ಸ್ಫೋಟಕ್ಕೆ ಕಾರಣವಾಗಬಹುದು ಎಂದು ಸಭೆ ಅಭಿಪ್ರಾಯಪಟ್ಟಿದೆ. എല്ലാവർക്കും സംബന്ധിതനായ ഒരാളെ അല്ല പ്രസിഡന്റായി തിരഞ്ഞെടുത്തിട്ടുള്ളത്. അതുകൊണ്ട് തന്നെ ഇത് വിയോജിപ്പിച്ചുകൊണ്ട് മണ്ഡലത്തിലെ സർവ എല്ലാ പ്രവർത്തകരും ചേർന്ന് അതിനൊരു വിയോജിപ്പ് രേഖപ്പെടുത്തിക്കൊണ്ടാണ് ഇന്നിവിടെ യോഗം ചേർന്നിട്ടുള്ളത്. ഈ യോഗം ചേർന്നിട്ട് ഈ പ്രസിഡന്റിന്റെ കാര്യത്തിൽ നമ്മൾക്ക് യോജിപ്പില്ല എന്ന് DCC ഓൾറെഡി അറിയിച്ചിട്ടുണ്ട്. അടുത്ത 5ാം തീയതിക്കുള്ളിലായിട്ട് ഇതിനൊരു പരിഹാരം കാണാമെന്നൊരു ഉറപ്പ് നൽകിയിട്ടുണ്ട്. അല്ലാത്ത പക്ഷം ഈ പ്രസിഡന്റിനെ ബഹിഷ്കരിച്ചുകൊണ്ട് നിലവിൽ ഞങ്ങൾ തിരഞ്ഞെടുത്തിട്ടുള്ള കമ്മിറ്റിയുമായി മുമ്പോട്ട് പോകാനാണ് നമ്മളിപ്പോൾ തീരുമാനിച്ചിരിക്കുന്നത്. തുടർന്നും ഇപ്പം നിലവിലുള്ള പ്രസിഡന്റിനെ പ്രസിഡന്റായി നിലനിർത്തിക്കൊണ്ട് രൂപീകരിച്ച കമ്മിറ്റിയുമായി മുന്നോട്ട് പോകാനും ശക്തമായ പുതുതായി പ്രസിഡന്റ് തിരഞ്ഞെടുപ്പിൽ ശക്തമായ പ്രതിഷേധം DCCയെ അറിയിക്കുകയും ചെയ്യും. ಈ ಹಿನ್ನೆಲೆಯಲ್ಲಿ ನೂತನವಾಗಿ ಆಯ್ಕೆಗೊಳಿಸಿದ ಅಧ್ಯಕ್ಷರನ್ನು ಅಂಗೀಕರಿಸಲು ಸಾಧ್ಯವಿಲ್ಲ. ಆದಷ್ಟು ಬೇಗನೆ DCC ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಳುವಂತೆ ಸಭೆ ಆಗ್ರಹಿಸಿದೆ. ಬ್ಲಾಕ್ ಉಪಾಧ್ಯಕ್ಷ ಗುರುವಪ್ಪ, ಬ್ಲಾಕ್ ಕಾರ್ಯದರ್ಶಿಗಳಾದ ಜಕರಿಯಾ ಶಾಲಿಮಾರ್, ನಾಗೇಶ್, ಯೋಗೇಶ್ ಹಾಗೂ ಜನಶ್ರೀ ಕ್ಷೇತ್ರದ ಅಧ್ಯಕ್ಷ ಕೃಷ್ಣ ಅಡ್ಕತೊಟ್ಟಿ, ಹಿರಿಯ ಮುಖಂಡರಾದ ನಾಯನಾರ್ ಅಹಮದ್, IRDP ಇಬ್ರಾಹಿಂ, JC ಮಾಲಿಂಗ, ನವೀನ್ ಮಾಸ್ಟರ್, ಅಬ್ದುಲ್ ರೆಹಮಾನ್ ಹಾಜಿ, ಇಬ್ರಾಹಿಂ ಕುಂಜತೂರು, ದಲಿತ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಶಿಕಲಾ, INTUC ಘಟಕದ ಅಧ್ಯಕ್ಷ ಮುಸ್ತಾಫಾ ಮೊದಲಾದವರು ಮಾತನಾಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ.
ಮಂಜೇಶ್ವರ ಉಪಜಿಲ್ಲಾ ಮಟ್ಟದಲ್ಲಿ ನಡೆಯುವ ವಿಜ್ಞಾನೋತ್ಸವ ಸೋಮವಾರ ಪ್ರಾರಂಭವಾಯಿತು. ಶಾಲಾ ಪಿಟಿಯ ಅಧ್ಯಕ್ಷ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಲೋಕತ ತನ್ನ ಮಾತೃಕಾಪರಮಾಯ ವಿದ್ಯಾಭ್ಯಾಸ ಮೇಖಲೆ ಇಂದಮಟ ನಡತುನ ಒಂದು ಸಂಸ್ಥಾನವಾನ ಕೇರಳಂ ಎಂದು ನಮಕರಿಯ ಎಂದ ಮಂಡಲತೆಂದೆ ಕರ್ನಾಟಕದೋಡು ಸೇರ್ನು ನಿಲ್ಕುನ ಕುಂಜತೂರಿನ ಗವರ್ನಮೆಂಟ್ ವೊಕೇಷನಲ್ ಹೈ ಸೆಕೆಂಡರಿ ಸ್ಕೂಲ್ ಮಂಜೇಶ್ವರದ 112 ಸ್ಕೂಲಿನ ಕುಟಿಗಳೆಯೂ ಟೀಚರ್ಸ್ನೇ ಮಂಗಡಿಪಿಚುಕೊಂಡ ಸೈನ್ಸ್ ಮ್ಯಾಥಮೆಟಿಕ್ಸ್ ಅಂಡ್ ಐಟಿ ಫೇರ್ ಸೋಶಿಯಲ್ ಸೈನ್ಸ್ ಅಂಡ್ ವರ್ಕ್ ಎಕ್ಸ್‌ಪೀರಿಯನ್ಸ್ ಫೇರ್ ಇಂದೆ ನಡಕಿಯ ಪಂಚಾಯಿತಿ ಅಧ್ಯಕ್ಷೆ ಜೀನ್ ಲವಿನೋ ಮುಂತೇರು ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕಮಲಾಕ್ಷಿ ಮುಖ್ಯ ಅತಿಥಿಯಾಗಿದ್ದರು. ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್, ಬ್ಲಾಕ್ ಪಂಚಾಯತ್ ಸದಸ್ಯ ಸಫಾ ಫಾರೂಕ್, ಪಂಚಾಯತ್ ಸದಸ್ಯ ರಾಜೇಶ್, ಶಾಲಾ ಹೆಡ್ ಮಾಸ್ಟರ್ ಬಾಲಕೃಷ್ಣ ಜಿ, ಮಂಜೇಶ್ವರ ಎಇಒ ಇನ್ಚಾರ್ಜ್ ಜಿತೇಂದ್ರ ಎಸ್ಎಚ್, ಪ್ರಾಂಶುಪಾಲ ಶಿಶುಪಾಲನ್, ಹಳೆ ವಿದ್ಯಾರ್ಥಿ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ದ್ಯಾವರ, ಶ್ಯಾಮ್ ಭಟ್, ಶಿಕ್ಷಕಿ ಅಮಿತಾ, ಈಶ್ವರ್ ಮಾಸ್ಟರ್ ಮೊದಲಾದವರು ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಖಾಸಗಿ ಬಸ್ಗಳ ಮುಷ್ಕರ ಪೂರ್ಣ, ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮುಷ್ಕರ ನಡೆಸಿರುವುದು. ಕಲಮಶೇರಿ ಕನ್ವೆನ್ಷನ್ ಸೆಂಟರ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವನ್ನು ಶ್ಲಾಘಿಸಿದ ಸಮಸ್ತ ಅಧ್ಯಕ್ಷ ಜೆಫ್ರಿ ಮುತುಕೋಯ ತಂಗಳ್, ಸಮಸ್ಯೆ ಎದುರಾದಾಗ ರಾಜ್ಯ ಸರ್ಕಾರ ಉತ್ತಮವಾಗಿ ಮಧ್ಯಪ್ರವೇಶಿಸಿ ಆರೋಪಿಯನ್ನು ಕೂಡಲೇ ಬಂಧಿಸಿದ್ದು ಸಾಧನೆಯಾಗಿದೆ ಎಂದು ಹೇಳಿಕೆ. ಪಾಕ್ಸೋ ಪ್ರಕರಣದಲ್ಲಿ ಆರೋಪಿಗೆ 4 ವರ್ಷ ಜೈಲು ಶಿಕ್ಷೆ ಹಾಗೂ ದಂಡ. ಉಳಿಯತಡ್ಕದ ವಾಸುದೇವ ಗಟ್ಟಿ ಎಂಬಾತನಿಗೆ ಶಿಕ್ಷೆ ವಿಧಿಸಿದ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ನ್ಯಾಯಾಲಯ. ಕಾಸರಗೋಡು ಜಿಲ್ಲೆಯಲ್ಲಿ ಮಿಂಚು ಸಿಡಿಲಿನಿಂದ ವ್ಯಾಪಕ ನಷ್ಟ. ಪೂಜಕಾಡ್ನಲ್ಲಿ ಮಿಂಚು ಸಿಡಿಲು ಬಡಿದು ಅಪಾರ ಹಾನಿ. ಕುಂಬಳೆ ರೈಲು ನಿಲ್ದಾಣ ಅಭಿವೃದ್ಧಿಗೆ ಅಧಿಕಾರಿಗಳು ತೋರುತ್ತಿರುವ ನಿರ್ಲಕ್ಷ್ಯವನ್ನು ವಿರೋಧಿಸಿ ನವೆಂಬರ್ 1ರಂದು ಪ್ರತಿಭಟನೆ. ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ಮೊಗ್ರಾಲ್ ದೇಶೀಯ ವೇದಿ ಪದಾಧಿಕಾರಿಗಳು. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.